नमस्कार फ्रेंड्स, नानु ए बी कड़पटे तेगेदुकोंडिरतक्क विषय यावुद परिसर कानून। परिसर कानून जल मालिन्यवन्नु तडेगट्टलु केंद्र मालिन्य नियंत्रण मंडळिय अधिकार कर्तव्यगळ बग्गे नावु ईग चर्चे माडोण। हागादरे जल मालिन्य अंद्रे एनु? नावु कुडितक्कंतह नीरु अथवा नदिय नीरु अथवा केरे नीरु अथवा बाविय नीरु अथवा नदिय नीरु अथवा किनाल नीरु अथवा हळ्ळद नीरु इदु कलुषितगोळ्ळुवुदु। ನೀರು ಏನಾದರೂ ಕಲುಷಿತಗೊಂಡಿತ್ತಂದ್ರೆ ಅದರಿಂದ ಅದನ್ನು ಉಪಯೋಗ ಮಾಡಿದರೆ ಮಾನವನ ದೇಹದ ಮೇಲೆ ಆರೋಗ್ಯದ ಮೇಲೆ ಹಲವಾರು ರೀತಿಯ ಪರಿಣಾಮ ಉಂಟಾಗ್ತದೆ ಅಂತ ನಾವು ನೋಡಬಹುದು। ಅದೇ ರೀತಿಯಾಗಿ ಮಲಿನಗೊಂಡಿರತಕ್ಕಂತಹ ನೀರನ್ನು ಕೃಷಿಗೆ ಉಪಯೋಗ ಮಾಡಿದರೆ ಕೃಷಿ ಕೂಡ ಹೊಲದಲ್ಲಿ ಇರತಕ್ಕಂತಹ ಫಲವತ್ತತೆ ಕೂಡ ಹಾಳಾಗ್ತದೆ ಅಂತ ನಾವು ನೋಡಬಹುದು। ಈ ಪರಿಸರ ಮಾಲಿನ್ಯದಲ್ಲಿ ಜಲ ಮಾಲಿನ್ಯ ಒಂದು ಮುಖ್ಯ ಅಂಶವನ್ನು ತೆಗೆದುಕೊಳ್ಳುತ್ತದೆ ಅಂತ ನಾವು ನೋಡಬಹುದು। ಜಲಮಾಲಿನ್ಯ ಆಗಲು ಏನು ಕಾರಣ ಅಂತಂದ್ರೆ ಮಾನವನ ವಿಪರೀತ ಬೆಳವಣಿಗೆಯಿಂದ। ಮಾನವ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಅಲ್ಲ ಇಡಿ ವಿಶ್ವದಲ್ಲಿ ತಾನು ಅಭಿವೃದ್ಧಿ ಹೊಂದಲು ಐಷಾರಾಮಿ ಜೀವನ ನಡೆಸಲು ಹಲವಾರು ಹೊಸ ಹೊಸ ಯೋಜನೆಗಳನ್ನು ತರುವುದರಿಂದ ಆ ಯೋಜನೆಗಳಿಂದ ಉತ್ಪಾದನೆ ಆಗ್ತಕ್ಕಂತಹ ವಸ್ತುಗಳಿಂದ ಪರಿಸರದ ಮೇಲೆ ಹಲವಾರು ರೀತಿಯ ಕಾರಣ ಅಥವಾ ಪರಿಣಾಮ ಉಂಟಾಗ್ತಾ ಇದೆ। ಈ ಪರಿಣಾಮದಿಂದ ಪರಿಸರ ನಾಶ ಆಗ್ತಾ ಇದೆ। ಪರಿಸರ ನಾಶವಾಗುವುದರ ಜೊತೆಗೆ ಹಲವಾರು ಜೀವಿಗಳು ಹಲವಾರು ಜಂತುಗಳು ಹಲವಾರು ರೀತಿಯ ಪ್ರಾಣಿಗಳು ಕೂಡ ನಾಶ ಆಗ್ತಾ ಇದ್ದಾವೆ। ಅದೇ ರೀತಿಯಾಗಿ ಪರಿಸರ ಮಾಲಿನ್ಯದಲ್ಲಿ ಜಲ ಮಾಲಿನ್ಯವೂ ಒಂದಾಗಿದೆ ಅಂತ ನಾವು ನೋಡ್ಬೋದು। ಜಲ ಮಾಲಿನ್ಯ ಹುಟ್ಟಲಿಕ್ಕೆ ಕಾರಣ ಏನು ಅಂತಂದರೆ ಮಾನವನು ಮಾಡ್ತಕ್ಕಂತಹ ಕಾರ್ಖಾನೆಗಳಿಂದ ಬರ್ತಕ್ಕಂತಹ ವಿಷಕಾರಿ ನೀರಿನಿಂದ ಆ ನೀರು ನದಿಗೆ ಸೇರುವುದರಿಂದ ಆ ನದಿಯ ನೀರು ನಾವು ಬಳಸುವುದರಿಂದ ಏನಾಗ್ತದೆ ಅಂತಂದರೆ ಮನುಷ್ಯನ ಮೇಲೆ ಹಲವಾರು ರೀತಿಯ ಪರಿಣಾಮ ಉಂಟಾಗ್ತಿದೆ ಅಂತ ನಾವು ನೋಡಿದೆ। ಆದ ಕಾರಣ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದರೆ ಭಾರತ ಸರ್ಕಾರ ಕೇಂದ್ರ ಮಂಡಳಿ ನಿಯಂತ್ರಣ ಮಂಡಳಿಯನ್ನು ಜಾರಿಗೆ ತಂದಿದೆ ಅಂತ ನಾವು ನೋಡ್ಬೋದು। ಒಂದು ನಿಯಂತ್ರಣ ಮಂಡಳಿಯನ್ನು ರಚನೆ ಮಾಡಿದೆ ಅಂತ ನಾವು ನೋಡ್ಬೋದು। ಈ ನಿಯಂತ್ರಣ ಮಂಡಳಿಯಿಂದ ಜಲ ಮಾಲಿನ್ಯವನ್ನು ತಡೆಗಟ್ಟಲು ಒಂದು ಮುಖ್ಯ ಪಾತ್ರವನ್ನು ವಹಿಸ್ತದೆ ಅಂತ ನಾವು ನೋಡ್ಬೋದು। ಹಾಗಾದರೆ ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಅಧಿನಿಯಮ 1974 ಕಲಂ 2 ಸಬ್ ಕ್ಲಾಸ್ ಎ ಏನು ಹೇಳ್ತದೆ ಅಂತಂದರೆ ಮಂಡಳಿ ಬಗ್ಗೆ ಹೇಳ್ತದೆ। ಮಂಡಳಿ ಅಂದರೆ ಕೇಂದ್ರ ಸರ್ಕಾರ ರಚಿಸಿರ್ತಕ್ಕಂತಹ ಮಂಡಳಿ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ರಚಿಸಿರ್ತಕ್ಕಂತಹ ಮಂಡಳಿ ಅಂತ ಹೇಳ್ತದೆ। ಹಾಗಾದರೆ ಕೇಂದ್ರ ಸರ್ಕಾರ ಯಾವ ರೀತಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ರಚಿಸ್ತದೆ ಅಂತಂದರೆ ಜಲ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡಬೇಕಂತಂದರೆ ಇದು ಕಲಂ 3 ಹೇಳ್ತದೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಜ್ಞಾನ ಉಳ್ತಕ್ಕಂತಹ ವ್ಯಕ್ತಿಗಳನ್ನು ಈ ಮಂಡಳಿಯಲ್ಲಿ ನೇಮಕ ಮಾಡ್ತಾರೆ। ಅಲ್ಲಿ ಎಷ್ಟು ಜನ ಇರಬೇಕಂತಂದರೆ 5ಕ್ಕಿಂತಲೂ ಹೆಚ್ಚು ಜನ ಇರಬೇಕು, 5ಕ್ಕಿಂತಲೂ ಕಡಿಮೆ ಇರಲು ಬರೋದಿಲ್ಲ ಅಂತೇಳಿ ನಾವು ನೋಡ್ಬೋದು। ಹಾಗಾದರೆ ಇಲ್ಲಿ ಯಾವ ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋತಾರೆ ಅಂತಂದರೆ ರಾಜ್ಯ ಮಂಡಳಿಯಿಂದ 2 ಸದಸ್ಯರನ್ನು ಆಯ್ಕೆ ಮಾಡ್ತಾರೆ, ಅದೇ ರೀತಿಯಾಗಿ ಒಕ್ಕಲತನ ಮೀನುಗಾರಿಕೆ ವಾಣಿಜ್ಯದಿಂದ 2 ಜನ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ, ಅದೇ ರೀತಿಯಾಗಿ ಕಂಪನಿ ನಿಗಮಗಳಿಂದ ಕೂಡ 2 ಸದಸ್ಯರನ್ನು ಆಯ್ಕೆ ಮಾಡ್ತಾರೆ, ಅದೇ ರೀತಿಯಾಗಿ ವಿಜ್ಞಾನ ಇಂಜಿನಿಯರಿಂಗ್ ಅನುಭವ ಹೊಂದಿರತಕ್ಕಂತಹ ಒಬ್ಬ ಕಾರ್ಯದರ್ಶಿಯನ್ನು ಕೂಡ ನೇಮಕ ಮಾಡ್ತಾರೆ ಅಂತೇಳಿ ನಾವು ನೋಡ್ಬೋದು। ಈ ರೀತಿಯಾಗಿ ಕೇಂದ್ರ ಜಲ ಮಾಲಿನ್ಯ ನಿಯಂತ್ರಣ ಮಂಡಳಿ ರಚನೆ ಆಗ್ತದೆ ಅಂತೇಳಿ ನಾವು ನೋಡ್ಬೋದು। ಹಾಗಾದರೆ ಕೇಂದ್ರ ಮಂಡಳಿಗೆ ಅಧಿಕಾರ ಮತ್ತು ಕಾರ್ಯಗಳು ಏನೇನು ಕೊಟ್ಟಿದೆ ಅಂತಂದರೆ ಕಲಂ 16 ಹೇಳ್ತದೆ। ಅಂದರೆ ಜಲ ಮಾಲಿನ್ಯವನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಯಾವ ಯಾವ ಅಧಿಕಾರಗಳನ್ನು ಕೊಟ್ಟಿದೆ ಮತ್ತು ಯಾವ ಯಾವ ಕರ್ತವ್ಯಗಳನ್ನು ಕೊಟ್ಟಿದೆ ಅಂತ ನೋಡಬೇಕಂತಂದರೆ ಮೊದಲನೇದಾಗಿ ನೋಡಬೇಕಂತಂದರೆ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ಉಪದೇಶಗಳನ್ನು ಮಾಡುವುದು। ಕೇಂದ್ರ ಮಾಲಿನ್ಯ ಮಂಡಳಿ ಏನು ಮಾಡ್ತದೆ ಅಂತಂದರೆ ಕೇಂದ್ರ ಸರ್ಕಾರ ಹಲವಾರು ರೀತಿಯ ಉಪದೇಶಗಳನ್ನು ಹಲವಾರು ರೀತಿಯ ಆದೇಶಗಳನ್ನು ಮಾಡ್ತದೆ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು। ಅದೇ ರೀತಿಯಾಗಿ ಎರಡನೇದಾಗಿ ಕರ್ತವ್ಯ ನೋಡಬೇಕಂತಂದರೆ ರಾಜ್ಯ ಮಂಡಳಿಗಳ ವಿವಾದಗಳನ್ನು ಬಗೆಹರಿಸ್ತದೆ। ಅಂದರೆ ಜಲಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನು ರಾಜ್ಯಗಳಲ್ಲೂ ಕೂಡ ಸ್ಥಾಪನೆ ಮಾಡಿರ್ತಾರೆ, ರಾಜ್ಯಗಳ ಮಧ್ಯೆ ಹುಟ್ಟತಕ್ಕಂತಹ ವಿವಾದಗಳನ್ನು ಕೂಡ ಈ ಮಂಡಳಿಯು ಬಗೆಹರಿಸ್ತದೆ ಅಂತೇಳಿ ನಾವು ನೋಡ್ಬೋದು। ಅದೇ ರೀತಿಯಾಗಿ ಮೂರನೇ ಕರ್ತವ್ಯ ನೋಡಬೇಕಂತಂದರೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಹಾಕಿಕೊಂಡು ತರಬೇತಿಯನ್ನು ನೀಡುವುದರ ಬಗ್ಗೆ ಹೇಳ್ತದೆ। ಅಂದರೆ ಜಲಮಾಲಿನ್ಯ ತಡೆಗಟ್ಟಲು ಮತ್ತು ಅದನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಹಲವಾರು ರೀತಿಯ ಯೋಜನೆಗಳನ್ನು ಜಾರಿಗೆ ತರಬೇಕಂತ ಹೇಳ್ತದೆ।
ಅದರ ಜೊತೆಗೆ ಯೋಜನೆಯ ಜೊತೆಗೆ ಅದರಲ್ಲಿ ಭಾಗವಹಿಸತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತರಬೇತಿ ಕೊಡಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಾಲ್ಕನೇದಾಗಿ ನೋಡಬೇಕಂತಂದ್ರೆ ಸಮೂಹ ಮಾಧ್ಯಮಗಳಲ್ಲಿ ಆ ಕಾರ್ಯಕ್ರಮ ಬಗ್ಗೆ ಪ್ರಚಾರ ಮಾಡುವುದು ಮತ್ತು ಜಾಗೃತಿ ಮೂಡಿಸುವುದು ಜನರಿಗೆ ಅಂತ ಹೇಳ್ತಾರೆ ಹಲವಾರು ಯೋಜನೆಗಳನ್ನು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಕೇಂದ್ರ ಸರ್ಕಾರ ಏನು ಮಾಡಬೇಕು ಅಂತಂದ್ರೆ ಹಲವಾರು ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಮತ್ತು ಸಮೂಹ ಮಾಧ್ಯಮದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಐದನೇ ಕರ್ತವ್ಯ ತೆಗೆದುಕೊಂಡ್ರೆ ವಾಣಿಜ್ಯದ ಹೊರಸೂಸುವಿಕೆ ಮಾಲಿನ್ಯವನ್ನು ಜನರಿಗೆ ಅದರ ಬಗ್ಗೆ ತಿಳಿಸುವುದು ಅಂತ ಹೇಳ್ತಾರೆ ವಾಣಿಜ್ಯದಿಂದ ಏನಾದರೂ ಜಲಮಾಲಿನ್ಯ ಉಂಟಾಗ್ತಾ ಇದ್ದರೆ ಅದನ್ನು ತಡೆಗಟ್ಟಿ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಬೇಕು ಈ ರೀತಿ ಮಾಡಿದರೆ ಈ ಜಲಮಾಲಿನ್ಯ ಉಂಟಾಗ್ತದ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಬೇಕು ಅಂತ ಹೇಳ್ತದ ಅದೇ ರೀತಿಯಾಗಿ ಆರನೇದಾಗಿ ನೋಡಬೇಕಂತಂದ್ರೆ ರಾಜ್ಯಗಳಲ್ಲಿ ಇರತಕ್ಕಂತ ಹಳ್ಳ ಮತ್ತು ಬಾವಿಯ ನೀರುಗಳನ್ನು ಬೇರೆ ಬೇರೆ ವಿಷಯಗಳಿಗೆ ಮತ್ತು ಬೇರೆ ಬೇರೆ ಉಪಯೋಗಕ್ಕೆ ಬಳಸಬೇಕು ಅಂತ ಹೇಳ್ತದ ಬಳಸಲು ಆದೇಶ ಮಾಡಬೇಕು ಅಂತ ಹೇಳ್ತದ ಅಂದ್ರೆ ಬಾವಿಯ ನೀರು ಅದೇ ರೀತಿಯಾಗಿ ಹಳ್ಳದ ನೀರು ಹರಿದು ಹೋಗ್ತಾ ಇರ್ತದ ಅದನ್ನು ಉಪಯೋಗ ಮಾಡ್ರಿ ಅಂತ ಹೇಳ್ತದ ಅದೇ ರೀತಿಯಾಗಿ ಯೋಜನೆಯಾಗಿ ತೆಗೆದುಕೊಂಡ್ರೆ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ಒಂದು ಯೋಜನೆಯನ್ನು ಜಾರಿಗೊಳಿಸುವುದರ ಬಗ್ಗೆ ಹೇಳ್ತದ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರತಕ್ಕಂತ ಆ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ಒಂದು ಹಲವಾರು ರೀತಿಯ ಯೋಜನೆಗಳನ್ನು ತಂದು ಅವುಗಳನ್ನು ತಡೆಗಟ್ಟಿ ಅವುಗಳನ್ನು ಜಾರಿಗೆ ತರಬೇಕು ಅಂತ ಹೇಳ್ತದ ಅದೇ ರೀತಿಯಾಗಿ ಈ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಿರತಕ್ಕಂತ ಎಲ್ಲ ಕಾರ್ಯಗಳನ್ನು ಮಾಡುವಂತ ಅಧಿಕಾರವನ್ನು ಕೇಂದ್ರ ಮಂಡಳಿಗೆ ಕೊಡಲಾಗಿದೆ ಅಂತ ಹೇಳಿ ನಾವು ನೋಡಬಹುದು ಅದೇ ರೀತಿಯಾಗಿ ಮಂಡಳಿಯು ಪ್ರಯೋಗಶಾಲೆಯನ್ನು ಸ್ಥಾಪಿಸುವುದು ಮತ್ತು ಪ್ರಯೋಗಶಾಲೆಯನ್ನು ಸ್ಥಾಪಿಸಲು ಪ್ರೋತ್ಸಾಹಿಸುವುದು ಈ ಮೇಲಿನ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಎಲ್ಲ ಸಂಶೋಧನೆಗಳನ್ನು ಮಾಡಲು ಮತ್ತು ಎಲ್ಲ ರೀತಿಯ ತರಬೇತಿಗಳನ್ನು ಕೊಡಲು ಒಂದು ಪ್ರಯೋಗಶಾಲೆಯನ್ನು ಸ್ಥಾಪಿಸಬೇಕು ಅಂತ ಹೇಳ್ತದೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು